ಹಾಯ್ ಅವ್ರಿ ವನ್ ನಮಸ್ಕಾರ ಏನು ಸಮಾಚಾರ ಎಲ್ಲರಿಗೂ ಕರೆಂಟ್ ಶಾಕ್ ಹೊಡೆದಿರಬೇಕು ಇವತ್ತು ನಾಲ್ಕನೇ ತಾರೀಕು ಬರಬೇಕಾದಂತಹ ಕರೆಂಟ್ ಬಿಲ್ಲು ಐ ಥಿಂಕ್ ತುಂಬ ಜನಕ್ಕೆ ಇವತ್ತು ಬಂದಿದೆ ನಾನು ಒಂದು ರಿಕ್ವೆಸ್ಟ್ ಹೇಳ್ತೀನಿ ನಿಮಗೆ ದಯವಿಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಷ್ಟೋ ತೊಗೋತೋಗ ಗೊತ್ತಿಲ್ಲ ಈ ವಿಡಿಯೋ ನನಗೆ ಅನಿಸಿದ್ದನ್ನು ಡೈರೆಕ್ಟಾಗಿ ಹಾನೆಸ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ನಡೀತಾ ಇದೆ ಏನು ಆಗ್ತಾಯಿದೆ ಈ ಬಿಲ್ಗೆ ನನಗೆ ಸಿಕ್ಕಂತ ಸಮಜಾಯಿಸಿ ಏನು ನನಗೂ ಬಿಲ್ಲು ಒಂದಕ್ಕೆ ಎರಡು ಪಟ್ಟು ಬಿಲ್ ಬಂದಿದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಎಷ್ಟು ಜನಕ್ಕೆ ಇದೇ ಥರ ಬಿಲ್ ಬಂದಿದೆ ಯಾಕೆಂದರೆ ಕೆಲವ್ರಿಗೆ ನೂರು ಬರೋ ಕಡೆ ಸಾವಿರ ಬಂದಿದೆ ಅದೇ ನೂರು ಬರೋ ಕಡೆ ಕೆಲವ್ರಿಗೆ ಐನೂರು ಬಂದಿದೆ ಆರುನೂರು ಬಂದಿದೆ ಸಾವಿರ ಬರ್ತಾಯಿದ್ದವರಿಗೆಲ್ಲ ಎರಡು ಸಾವಿರ ಬಂದಿದೆ ಎಕ್ಸಾಂಪಲ್ ನನಗೆ ಸಾವಿರದ ನೂರು ಇನ್ನೂರು ಮುನ್ನೂರು ಇಷ್ಟರಲ್ಲೇ ಆಟ ಆಡ್ತಾ ಇತ್ತು ಬಿಲ್ ನಂದು ಈಗ ನೋಡಿದ್ರೆ ಎರಡು ಸಾವಿರದ ಇನ್ನೂರು ಬಿಲ್ ಬಂದಿದೆ ಏನಕ್ಕೆ ಅಂತ ಹೇಳ್ತೀನಿ ಕಾರಣ ಇಷ್ಟೇ ಅವರು ನನಗೆ ಕೊಟ್ಟಂಥ ಕಾರಣ ಏನಕ್ಕೆ ಬಿಲ್ ಇಷ್ಟು ಬಂದಿದೆ ಅಂತ ಅನ್ನೋದಾದರೆ ಸಿ ಮೇ ಹತ್ತು ಎಲೆಕ್ಷನ್ ಇತ್ತು ಅದಾದಮೇಲೆ ರಿಸಲ್ಟ್ ಮೂರು ದಿನಕ್ಕೆ ಬಿಟ್ಟು ರಿಸಲ್ಟ್ ಬಂತು ರಿಸಲ್ಟ್ ಬಂದಾದಮೇಲೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಬಂದು ಅಧಿಕಾರಕ್ಕೆ ಬರುತ್ತೆ ಅದಾದ ಮೇಲೆ ಕರೆಂಟ್ ಬಿಲ್ಲಲ್ಲಿ ಎಪ್ಪತ್ತು ಪೈಸೆ ಹೆಚ್ಚಳ ಮಾಡ್ತಾರೆ ಕಾರಣ ಏನು ಕೊಟ್ಟರು ಇದನ್ನು ಬಿ ಜೆ ಪಿಯವರೇ ಜಾಸ್ತಿ ಮಾಡಿದ್ದು ಫಸ್ಟು ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತಾಯಿದ್ದೀವಿ ಅಷ್ಟೇ ಅಂತ ಸರಿ ಆಯಿತು ಡನ್ ಅಷ್ಟು ಮಾತ್ರ ಆಗಿದ್ದಿದ್ರೆ ಈ ತಿಂಗಳಿಗೆ ಮಾತ್ರ ನಮಗೆ ಏನೋ ಒಂದು ಐವತ್ತು ನೂರು ನೂರೈವತ್ತು ರೂಪಾಯಿ ಜಾಸ್ತಿ ಬರ್ತಾ ಇತ್ತೇನೋ ಅಷ್ಟೇ ಇಷ್ಟೆಲ್ಲ ಬರ್ತಿರ್ಲಿಲ್ಲ ಇವ್ರು ಕೊಡ್ತಿರೋ ಕಾರಣ ಏನಪ್ಪ ಅಂತಂದರೆ ಏಪ್ರಿಲಲ್ಲೇ ಈ ನಿರ್ಣಯ ಮಾಡಿ ಆಗಿತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡಬೇಕು ಅಂತ ಸೊ ನಾ ನಾವು ಇವಾಗ ಅದನ್ನು ಆಕ್ಟಿವೇಟ್ ಮಾಡಿದ್ದೀವಿ ಯಾವಾಗ ಒಂದು ಒಂದು ರೇಟ್ನ ಮಾಡಿಟ್ಟಿದ್ರು ಈಗ ನಾವು ಅದನ್ನು ಕಾರ್ಯರೂಪಕ್ಕೆ ತಂದಿರೋದ್ರಿಂದ ರೇಟ್ ಜಾಸ್ತಿ ಆಗಿದೆ ಮತ್ತು ಚಾರ್ಜಸ್ನ ನಮ್ಗೆ ಎಲ್ಲಿಂದ ಹಾಕಿದ್ದಾರೆ ಅಂತಂದರೆ ಏಪ್ರಿಲಲ್ಲಿ ಜಾಸ್ತಿ ಮಾಡಿದರಲ್ಲಪ್ಪ ಆ ಏಪ್ರಿಲ್ ತಿಂಗಳು ಸೇರಿಸಿ ಮೇ ತಿಂಗಳು ಸೇರಿಸಿ ಮತ್ತು ಜೂನ್ ಕರೆಂಟ್ ಬಿಲ್ಲು ಮತ್ತು ಈ ತಿಂಗಳು ರೇಟ್ ಜಾಸ್ತಿ ಆಯ್ತಲ್ಲ ಅಂದರೆ ಮೇ ತಿಂಗಳು ಜಾಸ್ತಿ ಮಾಡಿದ್ರು ಅದನ್ನು ಜೂನ್ವರ್ಗು ಎಷ್ಟು ಯೂಸ್ ಮಾಡಿದ್ದೀವಿ ಅದು ರೇಟ್ ಜಾಸ್ತಿ ಆಗಿರೋದು ಪ್ಲಸ್ ನಾಲ್ಕನೇ ತಾರೀಕು ಬರಬೇಕಾಗಿರೋ ಕರೆಂಟ್ ಬಿಲ್ಲು ಹದಿನಾಲ್ಕಕ್ಕೆ ಬಂದಿದೆ ಆ ಹತ್ತು ದಿನಗಳದ್ದು ಮತ್ತೆ ನಾಲ್ಕನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಆ ಟೆನ್ ಡೇಸ್ ಬಿಲ್ಲು ಸೇರಿಸಿ ಎಲ್ಲ ಮಿಕ್ಸ್ ಆಗಿ ಈ ರೀತಿ ಬಿಲ್ ಬಂದಿದೆ ಅಂತ ನನಗೆ ಅವರು ಕೊಟ್ಟಂಥ ಸಂಜಾಯಿಸಿ ಕೆ ವಿ ಆಫೀಸಲ್ಲಿ ನನಗೆ ಕೊಟ್ಟಂಥ ಒಂದು ಕ್ಲಾರಿಫಿಕೇಷನ್ ನನಗೆ ಬಿ ಬಂದಿರುವಂಥ ಬಿಲ್ಲು ನೀವು ನೋಡ್ಬೋದು ಎರಡು ಸಾವಿರದ ಇನ್ನೂರ ಆರು ರೂಪಾಯಿ ಇದೇ ತಿಂಗಳಲ್ಲಿ ಲಾಸ್ಟ್ ವರ್ಷ ನನಗೆ ಬಂದಂತಹ ಬಿಲ್ಲು ನಿಮಗೆ ತೋರಿಸ್ತೀನಿ ಇದೇ ಹತ್ತೊಂಬತ್ತನೇ ತಾರೀಕು ಮತ್ತು ಸರಿ ಆರನೇ ತಿಂಗಳಿದೆ ಜೂನ್ ಮಂತ್ ನೋಡಿ ಇದು ಸಾವಿರದ ನೂರ ತೊಂಬತ್ತೊಂದು ರೂಪಾಯಿ ಮತ್ತು ಇನ್ನೊಂದು ಕಳೆದ ತಿಂಗಳು ಓದ್ ತಿಂಗಳಲ್ಲ ಓದ್ ತಿಂಗಳು ಬಿಲ್ ಅದು ಎಲ್ಲೋ ಇದೆ ಸತ್ತೋಗಿದೆ ಎಲ್ಲೋ ಗೊತ್ತಿಲ್ಲ ಅದು ಕಳೆದ ತಿಂಗಳು ಬಂದಂಥ ಬಿಲ್ಲು ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿ ನಾನು ನಿಮಗೆ ನೀಟಾಗಿ ತೋರಿಸ್ಬಿಡ್ತೀನಿ ನೋಡ್ಕೊಡಿ ಓಕೆನಾ ಇದಿಷ್ಟು ಕರೆಂಟ್ ಬಿಲ್ನ ಒಂದು ಕತೆ ಇದನ್ನು ಯಾರಿಗೂ ಅರ್ಥ ಆಗಿಲ್ಲ ಹೇಳಿದ ಅರ್ಥ ಆಗಿಲ್ಲ ಗುರು ಇನ್ನೂ ಕರೆಕ್ಟಾಗಿ ಗುರು ಅಂತ ಹೇಳಿದ್ರೆ ಒಂದು ಹೇಳ್ತೀನಿ ಫಾರ್ ಆನ್ ಎಕ್ಸಾಂಪಲ್ ಒಂದು ಕಂಪ್ನಿಗೆ ಕೆಲಸ ಮಾಡ್ತಾ ಇರ್ತೀನಿ ಓಕೆನಾ ನಮಗೆ ಜನವರಿಲಿ ಹೈಕ್ ಆಗಬೇಕಿತ್ತು ಅಪ್ರೈಸಲ್ ಆಗಬೇಕಿತ್ತು ಓಕೆ ಮಾಡಿದ್ದಾರೆ ಜನ್ವರಿ ಮಾಡಿದ್ರು ಫೆಬ್ರವರಿ ಕೊಡ್ತೀನಿ ಅಂದ್ರೂ ಕೊಟ್ಟಿಲ್ಲ ಮತ್ತು ಮಾರ್ಚ್ಗೋಯಿತು ಮಾರ್ಚ್ಗೂ ಕೊಟ್ಟಿಲ್ಲ ಮೇಕ್ ಕೊಡ್ತಾರೆ ಓಕೆನಾ ಜನವರಿ ಫೆಬ್ರವರಿ ಮಾರ್ಚು ಏಪ್ರಿಲ್ ಬಿಟ್ಟು ಮೇ ಕೊಡ್ತಾರೆ ಆದರೆ ಈ ಎರಡು ಮೂರು ತಿಂಗಳುದು ಏನು ಲೇಟಾಗಿ ಕೊಟ್ಟರಲ್ಲ ಅದನ್ನೆಲ್ಲ ನಮಗೆ ಅವರು ಅಂತ ಸೇರಿಸಿ ಕೊಡಬೇಕಾಗತ್ತೆ ಅದೇ ಅವ್ರಿಗೂ ಹೊರೆ ಹೊರೆ ಆಗುತ್ತೆ ಅದು ಓಕೆನಾ ಅದನ್ನೇ ಇವ್ರು ಮಾಡಿರೋದು ಈ ಎರಡು ತಿಂಗಳು ಟೈಮ್ ಏನಿತ್ತು ಅವರು ಆ ಎರಡು ತಿಂಗಳಲ್ಲಿ ಬಿಲ್ ಜಾಸ್ತಿ ಮಾಡಿರಲಿಲ್ಲ ಅವರು ಬಟ್ ಸ್ಟಿಲ್ ಈಗ ಆ ಎರಡು ತಿಂಗಳುದನ್ನು ಸೇರಿಸಿ ಒಟ್ಟಿಗೆ ಹಾಕಿದ್ದಾರೆ ಅದೊಂದು ಆ್ಯಡ್ ಮಾಡಿದ್ರಾ ಈ ತಿಂಗ್ಳು ಕರೆಂಟ್ ಬಿಲ್ ಅದೊಂದು ಆ್ಯಡ್ ಮಾಡಿದ್ರಾ ಮತ್ತು ಟೆನ್ ಡೇಸ್ ಎಕ್ಸ್ಟ್ರಾ ಆಗಿದೆಯಲ್ಲಪ್ಪ ಲೇಟಾಗಿ ಕೊಟ್ಟಿದ್ದಾರೆ ಬಿಲ್ಲ ಅದಕ್ಕೋಸ್ಕರ ಆ ಟೆನ್ ಡೇಸ್ ಟು ಸೇರಿ ಅದು ಮೂರು ಆ್ಯಡ್ ಆಯಿತಾ ಮತ್ತು ಎಪ್ಪತ್ತು ಪೈಸೆ ಜಾಸ್ತಿ ಆಗಿರೋದ್ರಿಂದ ಅದು ಕರೆಂಟ್ ಬಿಲ್ ಜಾಸ್ತಿ ಆಯಿತು ಈ ನಾಲ್ಕು ಪರಿಣಾಮದಿಂದ ಒನ್ ಟು ಡಬ್ಬಲ್ ಕರೆಂಟ್ ಬಿಲ್ ಬಂದಿದೆ ಇದು ಕಾರಣ ಎಲ್ಲರೂ ಕರೆಂಟ್ ಬಿಲ್ ಜಾಸ್ತಿ ಬರೋದಕ್ಕೆ ಓಕೆನಾ ಫ್ರೀಯಾಗಿ ಕೊಡ್ತೀನಿ ಇನ್ನೂರು ಯೂನಿಟ್ ನನಗೆ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಯೂನಿಟ್ ಬರ್ತಾ ಇದ್ದಿದ್ದು ಬಳಕೆ ಕನ್ಸ್ಯೂಮ್ಡ್ ಯೂನಿಟ್ಸ್ ಒನ್ ಸೆವೆಂಟಿ ಟು ರೀ ನೋಡ್ಕೋಬೋದು ನೀವು ಒನ್ ಸೆವೆಂಟಿ ಟು ಅದರಿಂದಿಂದ ಯಾವುದೋ ಒಂದು ಯಾವುದೋ ಒಂದು ತಿಂಗಳು ತೋರಿಸ್ತೀನಿ ನಂದೇ ಕರೆಂಟ್ ಬಿಲ್ಲು ಒಂದು ವರ್ಷದ ಒಳಗಡೆ ಇರುವಂಥ ಕರೆಂಟ್ ಬಿಲ್ವು ಒನ್ ಸೆವೆಂಟಿ ಟು ಆ್ಯಂಡ್ ಒನ್ ಫಾರ್ಟಿ ಫೋರ್ ಒಂದು ಇಪ್ಪತ್ತು ಮೂವತ್ತು ಹದಿನೈದು ಆ ಕಡೆ ಕಡೆ ಆಗ್ತಾ ಇರುತ್ತೆ ನಂದು ಯೂನಿಟ್ಸು ಆ್ಯಂಡ್ ಇನ್ನೊಂದು ಯಾವ್ದಾದ್ರು ತೋರಿಸ್ತೀನಿ ಅಳ ಅಳಿಸೋಗ್ಬಿಟ್ಟಿದೆ ಇದು ಇನ್ನೊಂದು ಯಾವ್ದಾದ್ರು ತೋರಿಸ್ತೀನಿ ನಿಮಗೆ ಆಲ್ಮೋಸ್ಟ್ ಒಂದು ನೋಡಿ ಇಲ್ಲಿ ಇಲ್ಲಿ ತೋರಿಸ್ತೀನಿ ನಾನು ಹಾಂ ಒನ್ ಸೆವೆಂಟಿ ಟೂ ತೋರಿಸಿದ್ನಲ್ಲ ಮತ್ತು ಈಗ ಬಂದಿರೋ ಕನ್ಸ್ಯೂಮ್ಡ್ ಇದ ತೋರಿಸ್ತೀನಿ ನೋಡಿ ನೋಡಿ ಇನ್ನೂರ ಹದಿಮೂರು ಯೂನಿಟ್ ಹೆಂಗಪ್ಪ ಒನ್ ಸೆವೆಂಟಿಯಿಂದ ನೂರ ಎಪ್ಪತ್ತು ನೂರ ಎಂಬತ್ತು ನೂರ ತೊಂಬತ್ತು ಇನ್ನೂರು ಇನ್ನೂರ ಹತ್ತು ನಲವತ್ತು ಯೂನಿಟ್ ಹೆಂಗೆ ಜಾಸ್ತಿ ಆಯಿತು ಅಂದರೆ ನಾಲ್ಕನೇ ತಾರೀಕಿಂದ ಹದಿನಾಲ್ಕನೇ ತಾರೀಕವ ಬಂದಿರುವಂಥ ಒಂದು ಬಿಲ್ ಯೂನಿಟ್ಸ್ ಇದಿಷ್ಟು ಬಿಲ್ಗಳ ಬಗ್ಗೆ ಚರ್ಚೆ ಆಗಿತ್ತು ಒಂದಿಷ್ಟು ಬಿಲ್ನ ಇಲ್ಲಿ ಇಟ್ಕೊಂಡು ಕುಂತಿದ್ದೀನಿ ನಾನು ಕೇಳೋದಿಷ್ಟೇ ನಾನು ಯಾವುದೇ ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ನನ್ನ ಜೀವನದಲ್ಲಿ ಮಾಡಿಲ್ಲ ನನ್ನ ಲೈಫಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ಆ ಪಕ್ಷಕ್ಕೆ ಜೈ ಅಣ್ಣನಿಗೆ ಜೈ ಅಂತ ನಮ್ಮ ಜೀವನದಲ್ಲಿ ನಾನು ಕೈ ಎತ್ತಿಲ್ಲ ನಾನು ಎತ್ತೋದು ಇಲ್ಲ ನಾನು ಸಾಯೋವರೆಗೂ ರಾಜಕೀಯದ ಕಡೆ ತಲೆ ಹಾಕಲ್ಲ ನನಗೆ ಯಾವ ಪಕ್ಷಗಳನ್ನು ಕಂಡರೆ ಆಗಲ್ಲ ನಾನು ಯಾವ ಇನ್ಯಾವ ಪಕ್ಷ ಊಟ ಹಾಕಿರ್ಬೋದು ನೀವೇ ಯೋಚನೆ ಮಾಡಿ ನನಗೆ ಯಾವ ಪಕ್ಷ ನನಗೆ ಯಾರು ಇಷ್ಟ ಅಲ್ಲ ಗುರು ಕಾಂಗ್ರೆಸ್ ಇಷ್ಟ ಇಲ್ಲ ಬಿ ಜೆ ಪಿನು ಇಷ್ಟ ನನಗೆ ಯಾರಿಗೆ ಯಾರಿಗಾಕಿರ್ಬೋದು ಯೋಚನೆ ಮಾಡಿ ಬುದ್ಧೊಂದು ಅರ್ಥ ಆಗುತ್ತೆ ನಾನು ಯಾರಿಗೆ ಹಾಕಿರ್ತೀನಿ ಅಂತ ಇರಲಿ ಅದನ್ನು ಓಪನ್ ಆಗಿ ಹೇಳ್ಬಾರ್ದು ಹೇಳಿದ್ರೇನು ತಪ್ಪೇನೂ ಆಗಲ್ಲ ಅಫೆನ್ಸ್ ಏನೂ ಆಗಲ್ಲ ಬಟ್ ಸ್ಟಿಲ್ ಬೇಡ ಅದು ನಾನು ಒಂದೇ ಕೇಳೋದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಪ್ರಶ್ನೆ ಅಥವಾ ಒಂದು ಚಾಲೆಂಜ್ ಅಂತ ಅಂದ್ಕೊಳ್ಳಿ ಇದನ್ನು ನಿಮ್ಮ ಆದರೆ ನಿಜವಾಗ್ಲೂ ನಿಮ್ಮ ಕೈಯಲ್ಲಿ ಏನೋ ಫ್ರೀಯಾಗಿ ಕೊಡಬೇಕು ಕೊಡ್ತೀನಿ ಅಥವಾ ನಿಜವಾಗ್ಲೂ ನನಗೆ ಕೊಡುವಂಥ ಕೈ ಇದೆ ಅನ್ನೋದೇ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಚಾಲೆಂಜು ಎಜುಕೇಷನ್ನ ಫ್ರೀ ಮಾಡಿ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಎಜುಕೇಷನ್ ಮತ್ತು ಈ ಹಾಸ್ಪಿಟಲ್ ಫೆಸಿಲಿಟಿ ಏನಿದೆ ಅದೆಲ್ಲ ಫ್ರೀ ಅಂತೆ ಒಂದು ಕಾಲದ ಪ್ರಕಾರ ಒಂದು ಕಾಲಕ್ಕೆ ಹೋದರೆ ಆ್ಯಕ್ಚುಲಾಗಿ ನಮ್ಮ ದೇಶದಲ್ಲಿ ಎಜುಕೇಷನ್ ಮತ್ತು ಈ ಟ್ರೀಟ್ಮೆಂಟ್ ಅನ್ನೋದು ಫ್ರೀ ಆದರೆ ಈಗ ಈಗಿನ ಕಾಲಕ್ಕೆ ತಕ್ಕನಂಗೆ ಅದು ಎರಡೇ ವಿಚಾರ ಇಟ್ಕೊಂಡು ಇಡೀ ದೇಶನ ಹಾಳು ಮಾಡಿಬಿಟ್ಟಿದ್ದಾರೆ ಎಜುಕೇಷನ್ ಅಂತೂ ಎಲ್ಲೂ ಫ್ರೀ ಇಲ್ಲ ನೀವೆಲ್ಲೂ ಸ್ಕೂಲ್ಗೆ ಹೋದ್ರೂ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಒಂದೂ ಒಂದೂವರೆ ಲಕ್ಷ ಫೀಸ್ ಕೀಳ್ತಿರಲ್ಲ ಅವು ಎಲ್ ಕೆ ಜಿ ಮಕ್ಳಿಗೆ ಏನು ಕಲಿತಾ ಹೋಗ್ಲಿ ಆ ಅಂದರೆ ಹ್ಞೂ ಅನ್ನಕ್ಕೆ ಬರೋಲ್ಲ ಹ್ಞೂ ಅಂದ್ರೆ ಆ ಅನ್ನಕ್ಕೆ ಬರೋಲ್ಲ ಏಜಲ್ಲಿ ಸುಮ್ಮನೆ ಏನೋ ಸೇವಿಸ್ಕೋಬೇಕು ಒಂದು ಯೂನಿಫಾರ್ಮ್ ಅಂತ ಕೊಡ್ತೀರಾ ಅದೊಂದು ನೆಕ್ಸ್ಟ್ ಇಯರ್ಗೆ ಅದು ಆಗೋದೇ ಇಲ್ಲ ಮಗುಗೆ ಆ ಮಗು ದೊಡ್ದಾಗಿರುತ್ತೆ ದೇಹನೂ ದಪ್ಪ ಆಗಿರುತ್ತೆ ಬೆಳೆದಿರುತ್ತೆ ಬೆಳವಣಿಗೆ ಆಗಿರುತ್ತೆ ದೇಹದಲ್ಲಿ ಆ ಬಟ್ಟೆನ ಬಿಸಾಕ್ತಾರೆ ಇನ್ನೊಂದು ಬಟ್ಟೆ ತೊಗೋತಾರೆ ಇನ್ನೊಂದು ಒಂದೂವರೆ ಲಕ್ಷ ಎರಡು ಲಕ್ಷ ಒಂದು ವರ್ಷಕ್ಕೊಂದ್ಸರಿ ವರ್ಷಕ್ಕೊಂದ್ಸರಿ ಎಲ್ಲ ಸ್ಕೂಲ್ಗಳ ಫೀಸ್ಗಳು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಜಾಸ್ತಿನೇ ಆಗ್ತಾ ಹಿಂಗೆ ಹಿಂಗೆ ಏನು ಮಾಡಬೇಕು ಅಂತ ದೇಶನ ದೇಶನ ಹಾಳು ಮಾಡಬೇಕು ಅಂತಲೇ ಅದು ಉದ್ಧಾರ ಮಾಡಬೇಕು ಅಂತಲೇ ಯಾವ ಸರ್ಕಾರದವ್ರು ಆದ್ರೂ ಇಷ್ಟೆಲ್ಲ ಫ್ರೀ ಕೊಟ್ರಲ್ಲಪ್ಪ ಐದು ಭಾಗ್ಯಗಳು ಐದು ಗ್ಯಾರಂಟಿಗಳು ಅಂತ ಕೊಟ್ಟರಲ್ಲಪ್ಪ ಕಾಂಗ್ರೆಸ್ನವ್ರಾದರೂ ಆಗಲಿ ಬಿ ಜೆ ಪಿ ಅವರಾದ್ರೂ ಬೇಕಾಗಿಲ್ಲ ಅದು ಇದನ್ನೆಲ್ಲ ಹೇಳೋದ್ರ ಬದಲು ಯಾರಾದರೂ ಒಬ್ಬರು ಯಾರಾದರೂ ಒಬ್ಬರು ಎಜುಕೇಷನ್ನ ಫ್ರೀ ಮಾಡ್ತೀನಿ ಅಂತ ಬಾಯಲ್ಲಿ ಮಾತಾಡಿದ್ರೆ ಅಕ್ಷರ ಕಲ್ತಿರೋ ಬಾಯಲ್ಲಿ ಮಾತಾಡಿದ್ರ ಪೆನ್ ಹಿಡ್ಕೊಂಡು ಎಕ್ಸಾಮ್ ಬರ್ದಿದ್ರಲ್ಲ ನಿಮ್ಮ ಕಾಲಕ್ಕೆ ತಕ್ಕ ನನಗೆ ಅಂತ ನಿಜವಾಗ್ಲೂ ಅನಾಥಿನೋ ಮನುಷ್ಯರು ಯಾರಾದರೂ ಒಬ್ಬರು ಮಾತಾಡಿದ್ರ ಎಜುಕೇಷನ್ನ ಫ್ರೀ ಮಾಡ್ತೀವಿ ಬೇಡ ಈ ಬಸ್ಸಲ್ಲಿ ಫ್ರೀ ಮಾಡಿದ್ರಿ ಬಸ್ಸಲ್ಲಿ ಫ್ರೀ ಮಾಡಿಬಿಟ್ಟು ಹೀಗೆ ಕರೆಂಟ್ ಬಿಲ್ ಜಾಸ್ತಿ ಮಾಡೋದು ಆಮೇಲೆ ಲಿಕ್ಕರ್ ರೇಟ್ ಜಾಸ್ತಿ ಮಾಡೋದು ಆಮೇಲೆ ಮೈಸೂರು ಹೈವೇಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಏಗದ್ದು ಜಾಸ್ತಿ ಮಾಡಿಬಿಟ್ಟಿದ್ದೀರಂತೆ ಕಾರಿಗೆ ಬಸ್ಗೆ ಲಾರಿಗೊಂದು ರೇಟು ಲಾರಿಗಂತೂ ಟ್ರಕ್ಗಳಿಗಂತೂ ಹೇಳಲೇ ಬೇಡ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಒಂದೇ ಸರಿ ಜಂಪು ಪ್ರೈಸು ಹೀಗೆ ಎಲ್ಲನೂ ಜಾಸ್ತಿ ಮಾಡಿಬಿಟ್ಟು ಅಡುಗೆ ಎಣ್ಣೆ ಅಂತೆ ಆ ರೇಟ್ ಅಂತೆ ಈ ರೇಟಂತೆ ನಮ್ಮ ಇನ್ನೂ ಪೆಟ್ರೋಲ್ ವಿಷಯಕ್ಕೆ ಬಂದಿಲ್ಲ ನೀವು ಈ ಮೇ ಬಿ ಇವತ್ತು ಸಂಜೆನೋ ಅಥವಾ ನಾಳೆ ಬೆಳಿಗ್ಗೆನೋ ಅಥವಾ ಮುಂದಿನ ತಿಂಗಳು ಅಯ್ತು ಆರು ತಿಂಗಳು ಬಿಟ್ಟು ಇಷ್ಟರಲ್ಲೇ ಪೆಟ್ರೋಲ್ ರೇಟ್ಗೂ ಬರ್ತೀರಾ ಇನ್ನೂರು ಹತ್ತು ರೂಪಾಯಿ ಜಾಸ್ತಿ ಮಾಡೇ ಮಾಡ್ತೀನಿ ನಮಗೆ ಗೊತ್ತು ಎಲ್ಲ ಫ್ರೀಯಾಗಿ ಕೊಟ್ಬಿಡೋದು ಆಮೇಲೆ ಏನೋ ಗೃಹಲಕ್ಷ್ಮಿ ಯೋಜನೆ ಅಂತ ಬಂತಲ್ಲಪ್ಪ ಗೃಹಲಕ್ಷ್ಮಿ ಯೋಜನೆ ಯಾವುದಿದು ಹಾಂ ಎರಡು ಸಾವಿರ ರೂಪಾಯಿ ಮನೆ ಎರಡು ಸಾವಿರ ರೂಪಾಯಿ ಅಂತ ಎರಡು ಸಾವಿರ ರೂಪಾಯಿ ಇಲ್ಲಿ ಕೊಡೋದು ಇಲ್ಲಿ ಕರೆಂಟ್ ಬಿಲ್ ಹಾಕ್ಬಿಟ್ಟು ಇಲ್ಲಿ ಕಿತ್ಕೊಂಡ್ಬಿಡೋದು ಏನು ಅರ್ಥ ಏನು ಬಂತು ಇದಕ್ಕೆಲ್ಲಾದರೂ ಹೇಳ್ತೀರಿ ನೀವು ನೋಡಿದಂತೂ ನಡೀತೀವಿ ಅಂತ ಎಲ್ಲೂ ನಡೆದ್ರಿ ಸ್ವಾಮಿ ಕೊಟ್ಟರೆ ಅರ್ಥಪೂರ್ಣವಾಗಿ ಕೊಡಿ ಇಲ್ಲಾಂದರೆ ಅರ್ಥಹೀನವಾದಂತಹ ಇಂಥ ಕೊಡುಗೆಗಳನ್ನು ಕೊಡಲೇಬೇಡಿ ನನ್ನ ಫ್ರೆಂಡ್ ಸ್ನೇಹಿತ ಒಬ್ಬ ಇದನ್ನು ಹೇಳ್ತಾ ಇದ್ದವನು ಗುರು ನನಗೆ ಈ ದೇಶದಲ್ಲಿ ಇರೋಕೆ ಇಷ್ಟ ಆಗ್ತಾಯಿಲ್ಲ ಎಲ್ಲ ನೋಡ್ಬಿಟ್ಟು ಎಲ್ಲ ಸುಳ್ಳು ಹೇಳ್ತಾರೆ ಎಲ್ಲ ಬರೀ ಸುಳ್ಳು 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 ಅದಕ್ಕೆ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಸೆಟ್ಲಾಗ್ಕೊಂಡಿದ್ದೀನಿ ಅಂದರೆ ಅವನು ದೇಶಕ್ಕೆ ಬೈತಾಯಿಲ್ಲ ನಮ್ಮ ಭಾರತನ ಇಲ್ಲ ಅವನು ನಮ್ಮ ಬೈತಾ ಇಲ್ಲ ಅವನು ನಮ್ಮ ಮಣ್ಣಿಗೆ ಇಲ್ಲ ಅವನು ಆ ಮಣ್ಣಿನ ಮೇಲೆ ನಿಂತಿರುವಂತಹ ಖತರ್ನಾಕ್ ಜನಗಳು ನಿಂತು ರಾಜಕೀಯವನ್ನು ನಡೆಸಿ ನಮ್ಮ ದೇಶದಲ್ಲಿ ವಾಸ ಮಾಡ್ತಿರುವಂಥ ಪ್ರಜೆಗಳ ನೆಮ್ಮದಿಯನ್ನು ಕೆಡಿಸ್ತಾ ಇರುವಂತಹ ಮನಸ್ಥಿತಿಗಳ ಮಧ್ಯೆ ಇರೋಕ್ಕೆ ಆಗ್ತಾ ಇಲ್ಲ ನನಗೆ ಇಷ್ಟ ಆಗ್ತಾಯಿಲ್ಲ ದೇಶದ ಇರೋಕೆ ಅಂತ ಹೇಳ್ತಾನೆ ತಪ್ಪು ತಪ್ಪು ದೇಶದ ಬಗ್ಗೆ ನಾವು ಮಾತಾಡಬಾರ್ದು ಈ ದೇಶದ ಮಣ್ಣನ್ನು ಕಣ್ಣು ಓದ್ಕೊಂಡು ಬದುಕಬೇಕು ನಾವು ಆದರೆ ಅವ್ನು ಮಾತಾಡ್ತಿರೋದು ಸಿಸ್ಟಮ್ ಬಗ್ಗೆ ಸಿಸ್ಟಮ್ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ತ ನಮ್ಮ ಸ್ನೇಹಿತ ಒಬ್ಬ ಇನ್ನೂ ಅದೆಷ್ಟು ಲಕ್ಷ ಜನ ಅದೆಷ್ಟು ಸಾವಿರ ಜನ ಈ ಥರ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ ಇದು ನಾನು ಇದನ್ನು ಕರೆಂಟ್ ಬಿಲ್ಲನ್ನೆಲ್ಲ ಮನೆ ಹಾಳು ಬಿಲ್ ಅಂತೀರಿ ಇದನ್ನು ಈ ಥರ ಎಲ್ಲ ಇಷ್ಟೊಂದೆಲ್ಲ ದುಡ್ಡು ತಿನ್ಕೊಂಡು ಇಷ್ಟೊಂದೆಲ್ಲ ಇದು ಮಾಡಿದ್ರೆ ಆಮೇಲೆ ಇನ್ನೊಂದು ಏನೋ ಕಾವೇರಿ ವಾಟರ್ ಬಿಲ್ ಅದು ಜಾಸ್ತಿ ಮಾಡಿದಾರಂತೆ ಮಾಡ್ರಿ ಏನೇನು ಬೇಕು ಎಲ್ಲ ಜಾಸ್ತಿ ಮಾಡ್ರಿ ಒಂದು ದಿನ ಬರುತ್ತೆ ನಮ್ಮ ಓಟ್ ಹಾಕೋ ಮತದಾರ ಮತದಾರ ಬುದ್ಧಿ ಕಲಿತಾನೆ ಕಲಿತಾನ ನನಗೇನೋ ಡೌಟು ಬಟ್ ಏನೋ ಒಂದು ಹೋಪ್ ಇದೆ ಕಲಿತರೆ ಯಾವ ರಾಜಕೀಯದವರು ಯಾವ ಪಕ್ಷಗಳು ಯಾರ ಆಟನೂ ನಡೆಯೋದಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ ಪ್ರತಿಯೊಬ್ಬರಿಗೂ ಫೇಸ್ಬುಕ್ ಗೊತ್ತು ಪ್ರತಿಯೊಬ್ಬರಿಗೂ ಟ್ವಿಟ್ರ್ ಗೊತ್ತು ಅಲ್ಲ ಈ ಸ್ಟಾರ್ಗಳ ವಿಚಾರ ಬಂದಾಗ ಅಕ್ಕ ನಮ್ಮನ್ನು ಬಾ ಲೌಡ್ ಆಗಿಡ ಶಾರ್ಟ್ ಆಗಿಟ್ಟ ಅಂತ ಕಿತ್ತಾಡೋಕ್ಕೆ ಟ್ವಿಟ್ರ್ ಗೊತ್ತು ನಿಮಗೆ ಇದಕ್ಕೆಲ್ಲ ಟ್ವಿಟ್ರ್ ಗೊತ್ತಿಲ್ವಾ ಇದು ಇದ್ರಲ್ಲಿ ಹೋಗ್ಬಿಟ್ಟು ಟ್ವಿಟ್ರಲ್ಲಿ ಒಂದು ಇಶ್ಯೂನ ರೈಸ್ ಮಾಡಿದ್ರೆ ಹೋಗಿ ತಲುಪುದು ಸರ್ಕಾರ ತಲುಪುತ್ತೆ ಅದು ಅವ್ರು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ನೀವು ಬಲವಂತ ಮಾಡಿ ತರಿಸ್ಬೇಕು ಆ ಬದಲಾವಣೆಯನ್ನು ನೀವು ಈ ರೀತಿ ಮಾಡೋಕ್ಕೆ ಯಾರಿಗೂ ಇಲ್ಲ ಹಾಂ ಪಕ್ಕದ ಹತ್ರ ಕೂತ್ಕೋತೀರಾ ಬೇರೆದೇರ ವಿಷಯಗಳನ್ನ ಮಾತಾಡ್ತೀರಾ ಸೀರಿಯಲ್ ಬಗ್ಗೆ ಮಾತಾಡ್ತೀರಾ ಇಲ್ಲಾನೆ ಅವಳು ಅವನ ಜೊತೆ ಓಡೋದಂತೆ ಇವನು ನೀವು ಒಳ್ಳೆಯವರು ಎತ್ತಕೊಂಡು ಹೋದಂತೆ ಅಲ್ಲೊಂದು ರೇಪಾಯಿತು ಮಾಡ್ರಾಯಿತು ಈ ಚರ್ಚೆನ ಮಾಡ್ಕೊಂಡು ಕುತ್ಕೋತೀರಾ ರೇಪಾಯ್ತು ಮಲ್ರೆ ಆಯ್ತು ಅದ್ರ ಬಗ್ಗೆ ಚರ್ಚೆ ಮಾಡೋರು ತಪ್ಪಿಲ್ಲ ಆದರೂ ಸಮಾಜ ಕಳಕಳಿ ಇರಲಿ ಬೇಡ ಅಂತೆಲ್ಲ ಬಟ್ ಬೇಡದಿರೋ ವಿಷಯಗಳನ್ನೇ ಮಾತಾಡ್ತೀವಿ ಹೊರತು ಬೇಕಾಗಿರೋ ವಿಷಯಗಳನ್ನ ನಮ್ಮ ಜನ ತಾಳೆನೇ ಕೆಡಿಸ್ಕೊಳ್ಳಲ್ಲ ಹಿಂಗಿದೆ ಇದೇ ರೀತಿ ಮುಂದುವರೆದ್ರೆ ನಮ್ಮ ರಾಜ್ಯ ಮುಂದೊಂದು ದಿವಸ ಏನಾಗುತ್ತೆ ಏನೋ ನಿಜವಾಗೂ ನನಗಂತೂ ಗೊತ್ತಿಲ್ಲ ತುಂಬ 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 ಡೇಂಜರಸ್ ಇದು ಎಷ್ಟು ಅಪಾಯಕಾರಿ ಮೂಮೆಂಟ್ ಇದು ಅಂತಂದರೆ ಅಷ್ಟು ಅಪಾಯಕಾರಿಯಾದ ಮೂಮೆಂಟ್ ಇದು ನೋಡೋಣ ಇವತ್ತಲ್ಲ ನಾಳೆ ಮೇ ಬಿ ನಮ್ಮ ಜನ ಬುದ್ಧಿ ಕಲಿತಾರೆ ಅಂತ ಅಂದ್ಕೊಂಡು ಏನೋ ಒಂದು ಅಂದ್ಕೊಂಡಿದ್ದೀವಿ ಜನರಲ್ಲಿ ನಾನು ಸೇರ್ತೀನಿ ನಾನಂತೂ ಬುದ್ಧಿ ಕಲ್ತಿದ್ದೀನಿ ಇವ್ರ ಹತ್ರ ಎಲ್ಲ ಹೀಗೆಲ್ಲ ನೋಡಾದಮೇಲೆ ಆಮೇಲೆ ಇನ್ನೊಂದು ಲಾಸ್ಟು ಸೆಷನ್ ಈ ವಿಡಿಯೋ ಬಗ್ಗೆ ಆಮೇಲೆ ಈ ನೋಡ್ಕೊಂಬಿಡಿ ಇದನ್ನು ನಮ್ಮ ಕರೆಂಟ್ ಬಿಲ್ ಇದು ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಓಕೆ ನಮ್ಮ ಸರ್ಕಾರದವರು ಕೊಟ್ಟಿರುವಂಥ ಬಿಲ್ಲು ಅದ್ಭುತವಾಗಿದೆ ಇರಲಿ 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 ಸೊಕೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಚಿಕ್ಕದಾಗ ಒಂದು ವೀಡಿಯೋ ಮಾಡಾಕಿದ್ದೆ ಮನೆ ಹಾಳು ಬಿಲ್ಲು ಇದು ಅಂತ ಯಾವನೋ ಒಬ್ಬ ಲೋಫರ್ ಕಿತ್ತೋಗಿರೋ ಕಚರಾ ಕಂತ್ರಿ ಕಜ್ಜಿ ನಾಯಿ ಲೋಫರ್ ಲಫಂಗ ಬೇವರ್ಸಿಂದ ನಮ್ಮ ಮಗ ಏನು ಕಮೆಂಟ್ ಹಾಕೊಂಡ್ ಗೊತ್ತಾ ಏನಪ್ಪ ಕರೆಂಟ್ ಬಿಲ್ ಜಾಸ್ತಿ ಮಾಡೋದು ಏಪ್ರಿಲಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಏಯ್ ಯಾವ್ದ ನನ್ನ ಸರ್ಕಾರ ಸರ್ಕಾರ ಯಾವುದೇ ನಂದು ಇಡಿಯೆಟ್ ಒಬ್ಬ ಮನುಷ್ಯನ ಯೋಚನೆ ಮಾಡೋಲ್ಲ ಏಯ್ ನಿನ್ಗೋ ನಿನ್ನ ಮಕ್ಳಿಗೋ ನಿಮ್ಮ ಅಪ್ಪ ಅಮ್ಮನಿಗೋ ಈ ಥರ ಏನೋ ಆಗ್ತಾ ಇದ್ರೆ ಯಾವನೋ ಬಂದು ಸರ್ಕಾರದ ಬಂದಿಲ್ಲ ನಿನ್ಗೆ ಏನು ಮಾಡಲ್ಲ ಕಿತ್ಕೊಂಡು ಹೋಗ್ತಾನೆ ಅಷ್ಟೇ ಇಲ್ಲ ನಿನ್ನ ಹತ್ರ ಇರೋದನ್ನು ಅದಕ್ಕೆ ನಾನು ರಿಪ್ಲೈ ಮಾಡಿದೆ ಅವನಿಗೆ ನಾನು ಯಾವ ಪಾರ್ಟಿಯವನಾಗೂ ಇಲ್ಲ ಇದೇ ಬಿ ಜೆ ಪಿ ಸರ್ಕಾರ ಸ್ಟಾರ್ಟಿಂಗು ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟಿಂಗಲ್ಲ ಬೊಮ್ಮಾಯಿಯವರು ಸಿ ಎಮ್ ಆದಾಗ ಅವ್ರ ಮನೆ ಮುಂದೆ ಇರೋ ಡಿವೈಡ್ರನ್ನ ಅಗಲ ಮಾಡಿ ಅವ್ರ ಮನೆ ಮುಂದೆ ರೋಡ್ ಮಾಡ್ಕೊಂಡ್ರಂತೆ ಸೀದಾ ಓಡಾಡಕ್ಕೆ ನನಗೆ ಓಡಾಡೋಕೆ ರೋಡ್ ಬೇಕು ಅಲ್ಲಿ ಹಂಪಿದೆ ಇಲ್ಲಿ ಹಂಪಿದೆ ಹಂಗೆ ಹಿಂಗೆ ಅಂತ ಕಾರಣ ಕೊಟ್ಬಿಟ್ಟು ಅದಕ್ಕೆ ಸಿ ಎಮ್ ಸಾಹೇಬ್ರಿಗೆ ಒಂದು ಪ್ರಶ್ನೆ ನಮ್ಮ ಮನೆ ಮುಂದೂ ಏನೋ ರೋಡ್ ಸರಿ ಇಲ್ಲ ಬಂದು ರೆಡಿ ಮಾಡಿಸಿ ಅಂತ ಕೇಳಿದ್ದೆ ನಾನು ಬಿ ಜೆ ಪಿ ಅವರು ಇದ್ದಾಗಲೂ ಈಗ ಕಾಂಗ್ರೆಸ್ ಈ ಥರ ಮಾಡ್ತಾರಲ್ಲಪ್ಪ ನಾನು ಒಂದೇಳ್ತೀನಿ ಯಾವುದೋ ಪಕ್ಷಕ್ಕೆ ನಾನು ಕ್ವೆಶನ್ ಮಾಡ್ತಿಲ್ಲ ನಿಮ್ಮ ಕ್ವಶನ್ ನಿಮ್ಮ ಸಿಸ್ಟಮ್ ಸರಿ ಇಲ್ಲ ಇದು ಅಂತ ಕೇಳ್ತಾ ಇದ್ದೀನಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಅಪ್ಪನ ಹುಡುಗೋರು ಹಾಗೆ ಯೋಚನೆ ಮಾಡ್ತಾರೆ ಈ ಥರ ಲೋಫರ್ ನನ್ನ ಮಕ್ಕಳು ಅದು ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ ನಾನು ಒಂದು ಸಮಸ್ಯೆ ಹೇಳ್ಕೊಂಡು ಬಂದಿದ್ದೀನಿ ಆ ಸಮಸ್ಯೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್ಕಾರ ನಾನು ಯಾರು ಓಟ್ ಹಾಕಿದ್ದೀನಿ ಯಾರಿಗೆ ಓಟ್ ಹಾಕಿಲ್ಲ ಇವತ್ತು ಯಾವ ಸರ್ಕಾರ ಇದೆ ಅವತ್ತು ಯಾವ ಸರ್ಕಾರ ಇತ್ತು ಎಲ್ಲರೂ ಮೋಸ ಮಾಡೋರೇ ಜನಕ್ಕೆ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಆಯಿತಾ ನೀನು ಒಟ್ಟೆಗೆ ಅನ್ನ ತಿನ್ನೋ ಮನುಷ್ಯ ಆದರೆ ಯಾವುದೋ ಒಂದು ಪಾ ಒಂದು ಪಾರ್ಟಿಗೆ ನನ್ನನ್ನು ಹೋಲಿಸಿ ಮಾತಾಡಬೇಡ ನೀನು ಹೇಳ್ಬಿಟ್ಟು ನೀನು ಹೇಳ್ತಾಯಿದ್ದೆ ನಾನು ಬಿಜೆಪಿಯವ್ನ ನೀನು ಅಂತ ತೋರಿಸೋ ನಿಮ್ಮ ಹುಟ್ಟಿದ್ರೆ ನೀನು ಬಂದ್ಬಿಟ್ಟು ನೀನು ಬಿಜೆಪಿಯವರನ್ನು ತೋರಿಸೋ ನಾನು ಯಾರು ಕಮೆಂಟ್ ಹಾಕೋದು ಅವನು ಕೇಳ್ತಾಯಿದ್ದೀನಿ ಮಾತನ್ನ ಫೇಸ್ಬುಕ್ಕಲ್ಲಿ ತೋರಿಸು ಬಾ ಪ್ರೂವ್ ಮಾಡು ನಾನು ನಾನು ಬಿ ಜೆ ಪಿಯವರು ಒಂದು ಪ್ರೂವ್ ಮಾಡು ಇಲ್ಲ ನೀನು ಕಾಂಗ್ರೆಸ್ ಅವರು ಬಂದು ಪ್ರೂವ್ ಮಾಡೋಣ ನೀನು ಯಾವ ಒಂದು ಪಾರ್ಟಿಗೆ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟ್ ಆಗಲಿ ಒಂದು ಪತ್ರ ಆಗಲಿ ಒಂದು ಪ್ರಣಾಳಿಕೆಯ ಆಗಲಿ ನಮ್ಮ ಮನೇಲಿ ತಕ್ಷಣ ಪ್ರಣಾಳಿಕೆನ ಎಷ್ಟು ಹಿಂಗೆ ಹಿಂಗೆ ಈ ಥರ ಸುತ್ತಿಬಿಟ್ಟು ಬಿಸಾಕ್ದವ ನಾನು ಅದನ್ನು ಇದೆಲ್ಲ ಸುಳ್ಳು ಸೊಳ್ಳು ಭರವಸೆ ಇವೆಲ್ಲ ಅಂತ ಅಂಥ ಮನುಷ್ಯ ನನಗೆ ಬೇಕಾಗಿಲ್ಲ ಯಾವ ಸರ್ಕಾರದವರು ಯಾವುದೋ ಒಂದು ಪಕ್ಷದ ನೋಡ್ಬಿಟ್ಟು ಏನೋ ಮಾಡ್ತಾನೆ ಏನೋ ಕಾಯ್ಕೊಂಡಿಲ್ಲ ಹಿಂಗೆ ಇಟ್ಕೊಂಡು ಕೈನ ಆಯಿತಾ ನಿಮ್ಮ ಬದುಕು ನಿಮ್ಮ ಜೀವನ ನೀವು ನೋಡಿಕೊಡ್ರಿ ಏನಾದರೂ ಪ್ರಶ್ನೆ ಮಾಡಿದಾಗ ಏನಾದ್ರೂ ವೀಡಿಯೋಗಳು ನೋಡಿದಾಗ ಯಾವುದೋ ಒಂದು ಒಂದು ಪಾರ್ಟಿಗೆ ದೂರಬೇಡಿ ಅವನನ್ನು ಒಬ್ಬ ಮನುಷ್ಯನಾಗ ನೋಡಿ ನಾಳೆ ದಿವಸ ನೀನು ಏನೋ ಗಾಡಿ ಏನಾದರೂ ಸ್ಕಿಡ್ಡಾಗಿ ಬಿದ್ದು ತಲೆ ಹೊಡ್ಕೊಂಡು ರಕ್ತದ ರಕ್ತದಲ್ಲಿ ಬಿದ್ದಿದಾಗ ಅಮ್ಮ ಅಯ್ಯೋ ಅಂದ್ಕೊಂಡು ಬಂದಾಗ ನೀನು ಯಾವ ಪಕ್ಷದವನು ನೀನು ಯಾವ ಜಾತಿಯವನು ನೀನು ಯಾರೋ ನಿನ್ನ ಗೌಡ್ನ ನೀನು ಲಿಂಗಾಯ್ತು ನಾ ನಿಲ್ಲ ಇನ್ಯಾರೋ ಒಬ್ಬನಾ ಅಂತ ಬಂದು ನಿನ್ನ ಕೇಳಿ ನಿನಗೆ ಯಾರೂ ಸಹಾಯ ಮಾಡಲ್ಲ ಫಸ್ಟು ಬರುತ್ತೆ ಮನುಷ್ಯತ್ವ ಅದನ್ನ ಇಟ್ಕೋ ಅಂಥವ್ರನ್ನ ಅಪ್ಪನ ಗುಡ್ದವರು ಅಂತಾರೆ ಇಟ್ಕೊಂಡವ್ರನ್ನ ಹಂಗಿರು ಫಸ್ಟು ನಿಮ್ಮ ಸರ್ಕಾರ ಇದ್ದಾಗ ಜಾಸ್ತಿ ಆಗಿದ್ದು ಕರೆಂಟ್ ಬಿಲ್ಲು ಈಗ ಬಂದ್ಬಿಟ್ಟೆ ನೀನು ಯಾರದೋ ಯಾರು ಯಾರು ಸರ್ಕಾರನೋ ಏ ನಿಮ್ಮ ಅಪ್ಪ ಮಾಡಿಟ್ಟಿದ್ದಾನೆ ನಿಮ್ಮ ಸರ್ಕಾರನ ಫಸ್ಟು ಜೀವನ ಮಾಡೋದು ಕಲಿಯ ರೇ ತುಕಾದಿ ನನ್ನ ಮಗನೇ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಇದು ಉದ್ಧಾರ ಆಗುವಂತಹ ಸೈನ್ ಅಲ್ಲವೇ ಅಲ್ಲ ಈ ಬಿಲ್ಲು ಉದ್ಧಾರ ಆಗುವಂಥ ಸೈನ್ ಅಲ್ಲವೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಹಾಳಾಗುವಂಥ ಸೈನ್ ಇದು ನೇರವಾಗಿ ಕೇಳ್ತಾಯಿದ್ದೀನಿ ಕ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ಕೈಯಲ್ಲಿ ಆದರೆ ಎಜುಕೇಷನ್ನ ಫ್ರೀಯಾಗಿ ಕೊಡಿ ಬಸ್ಸು ಫ್ರೀಯಾಗಿ ಕೊಟ್ಟ್ರಿ ಏನೋ ಸೀನಿಯರ್ ಸಿಟಿಸನ್ಗೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದೀರಿ ನೀವು ಓಡಾಡೋಕ್ಕೆ ಮುಂಚೆ ಎಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಅನ್ನೋದಾಗಿತ್ತು ನೀವು ಯಾಕೆ ಇಷ್ಟೆಲ್ಲ ಫ್ರೀಯಾಗಿ ಕೊಡಬೇಕು ಫ್ರೀಯಾಗಿ ಕೊಡೋದು ಯಾವುದೇ ಆ್ಯಂಗಲಲ್ಲೂ ಯಾವುದೇ ಸರ್ಕಾರಗಳಿಗೂ ಯಾವುದೇ ಸ್ಟೇಟ್ ಗೌರ್ಮೆಂಟ್ಗೂ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ಗೂ ಒಳ್ಳೆಯದಲ್ಲ ಅದೆಷ್ಟೋ ಬೇರೆ ಬೇರೆ ದೇಶಗಳಲ್ಲಿ ಫ್ರೀಯಾಗಿ ಕೊಟ್ಬಿಟ್ಟು ದಿವಾಳಿ ಎದ್ದೋಗಿದ್ದಾವೆ ನಮ್ಮ ಕರ್ನಾಟಕ ಶ್ರೀಲಂಕಾ ಆಗ್ದಂಗೆ ಆಗದೆ ಇರಲಿ ದೇವರೇ ಕಾಪಾಡಪ್ಪ ನಮ್ಮ ಜನಗಳನ್ನ ಕಾಪಾಡಪ್ಪ ಓಕೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳಿದೆ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಹೋಗ್ಬೋದು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪೇಶೆನ್ಸ್ ತುಂಬ ಹರ್ಟ್ ಆಗಿದೆ ಈ ಬಿಲ್ ನೋಡಿ ಇರೋರು ಬಡವರು ಬಗ್ಗರು ನಾವೇನೋ ಅಟ್ಲೀಸ್ಟ್ ಏನೋ ಒಂದು ಮಾಡ್ಕೊಂಡು ತಿಂತಾ ಈ ದುಡ್ಡು ಅನ್ನೋ ಮುಖಾನ ನೋಡಬೇಕು ಅಂತ ದಿನ ಬೆಳಗಾದರೆ ಬೆಳಿಗ್ಗೆಯ ಸಂಜೆವರೆಗೂ ಕಟ್ಟೆ ದುಡ್ದಾಗ ದುಡಿತಿದಾರಲ್ಲ ಮನುಷ್ಯರು ಅವರ ಶಾಪ ಯಾವುದೇ ಸರ್ಕಾರ ಆಗಲಿ ಮೇ ಬಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವ್ದಾರು ಆಗಲಿ ಅವರ ಶಾಪ ನಿಮಗೆ ತಡೆದೇ ಇರಲಿ ಆ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋನ ಮುಗಿಸ್ತೀನಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಒಂದು ಕೂಗು ಇದು ಈ ವಿಡಿಯೋ ಓಕೆ ಈಗಲೂ ಒಂದು ಲಾಸ್ಟಲ್ಲಿ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಕಾಂಗ್ರೆಸ್ನವ್ರಿಗೆ ಈಗಿರೋ ಸರ್ಕಾರ ಕಾಂಗ್ರೆಸ್ ಅಲ್ಲೋ ಅದಕ್ಕೆ ಅವ್ರು ಇದ್ದೀನಿ ಬಿ ಜೆ ಪಿ ಜೀರು ಕೇಳ್ತಾ ಕೇಳ್ತಾರೆ ಬಿಡ್ತಿರಲಿಲ್ಲ ನಿಮ್ಮ ಕೈಯಲ್ಲಾದರೆ ಶಕ್ತಿ ಇದ್ದರೆ ನಿಜವಾದ ಆಡಳಿತ ನೀವು ಮಾಡೋದೇ ಆದರೆ ನಿಜವಾದ ಪಾರದರ್ಶಕತೆ ಇದ್ದರೆ ಆದರೆ ನಿಮ್ಮ ಸರ್ಕಾರದಲ್ಲಿ ಎಜುಕೇಷನ್ನ ಫ್ರೀ ಮಾಡಿ ಫುಲ್ ಫ್ರೀ ಮಾಡಬೇಡಿ ಒಂದು ಕ್ಲಾಸ್ ಐದನೇ ಕ್ಲಾಸ್ವರೆಗೂ ಆರನೇ ಕ್ಲಾಸ್ವರೆಗೂ ಹತ್ತನೇ ಕ್ಲಾಸ್ವರೆಗೂ ಈ ವರ್ಗಕ್ಕೆ ಆ ವರ್ಗಕ್ಕೆ ಬೇಡ ಆ ವರ್ಗ ಬೇಡ ಈ ಕ್ಲಾಸಸ್ ಅವನು ಯಾವ ಜಾತಿನೇ ಆಗಲಿ ಅವ್ನು ಯಾವನೇ ಆಗಲಿ ಫ್ರೀ ಅಂತ ಮಾಡಿ ತೋರಿಸಿ ನಿಮ್ಮ ಕೈಯ್ಯಾದ್ರಿ ಅಂತ ಹೇಳ್ತಾ ಚಾಲೆಂಜ್ ಆಗ್ತಾ ಅವ್ನು ಸರ್ಕಾರಕ್ಕೆ ವಿಡಿಯೋ ಮುಗಿಸೋಣ ಥ್ಯಾಂಕ್ ಯು ಸೊ ಮಚ್ ಆನೆಸ್ಟಾಗಿ ನಾನು ಒಪ್ಪಿನ ಹಂಚ್ಕೊಂಡಿದ್ದೀನಿ ಏನಿದೆ ನನ್ನ ಕಣ್ಮುಂದೆ ಇಲ್ಲಿ ಏನಿದೆ ಅದನ್ನು ನಿಮ್ಮ ಹತ್ರ ನಾನು ಮಾತಾಡಿದ್ದೀನಿ ಬಿಟ್ಟರೆ ಬೇರೆ ಏನು ಮಾತಾಡಲಿಲ್ಲ ಓಕೆನಾ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೊ ಮಚ್ ಸಿಗೋಣ